ಬಿಜೆಪಿ ನನ್ನ ತಾಯಿ ಪಕ್ಷ, ನಾನು ಬಿಜೆಪಿದಾಗೆ ಮುಂದುವರಿಸ್ತೀನಿ. ಒಂದೇ ವೇಳೆ ಬಿಜೆಪಿ ಬಿಟ್ಟರೆ ನನ್ನ ಹಡದ ತಾಯಿಗೆ ನಾನು ಮೋಸ ಮಾಡೋದು. ಆದ ಕಾರಣ ನಾನು ಬಿಜೆಪಿದಲ್ಲೇ ಇರೋದು, ಬಿಜೆಪಿದಲ್ಲೇ ಸಾಯ. ಈಗ ನಾನು ರಾಜಕೀಯ ಭಾಷಣ ಮಾಡೋದಿಲ್ಲ, ಈಗ ರಾಜಕೀಯ ಭಾಷಣ ಮಾಡಲ್ಲ, ರಾಜಕೀಯ ಭಾಷಣ ಮಾಡೋಂಥ ಕಾಲ ಇಲ್ಲ. ಇಲ್ಲಿ ಇದು ಊರು ದೊಡ್ಡ ಊರಿದೆ, ನೀರಿನ ತೊಂದರೆ ಸಲಕ್ಕೆ ನಾನು ಬಂದಿದ್ದೀನಿ. ಮುಖ್ಯಮಂತ್ರಿ ಹೇಳಿದ್ದಾರೆ ಅಲ್ಲಿ ಅನುಕೂಲದಾಗ ಮೂರು ಜನ ತೀರ್ಕೊಂಡ್ರಿ, ಎಲ್ಲ ಹಳ್ಳಿಗಳು ವಿಸಿಟ್ ಮಾಡು, ಮತ್ತು ದೊಡ್ಡ ದೊಡ್ಡ ಹಳ್ಳಿಗೂ ವಿಸಿಟ್ ಮಾಡು, ನೀರಿಂದ ಏನಾರು ತೊಂದರೆ ಡಿ ಸಿ ಅವ್ರಿಗೆ ಇ ಸಿ ಅವ್ರ ಜೊತೆ ಮೀಟಿಂಗ್ ಮಾಡು, ಅಲ್ಲಿ ದುಡ್ಡು ಇರಲಿಲ್ಲಪ್ಪ ಅಂದ್ರೆ ಸ್ಪೆಷಲ್ ಗ್ರ್ಯಾಂಟ್ ಕೊಡ್ತೀನಿ ವಾಟರ್ ಸಪ್ಲೈ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದಕ್ಕೆ ಇದು ದೊಡ್ಡ ಈ ನೀರಿನ ತೊಂದರೆ ಅಂತ ಗೊತ್ತಾಯ್ತು. ಇದು ಸರಿ ಮಾಡ್ತೀನಿ. ಅದಕ್ಕೆ ಮತ್ತೆ ಕೆಲವು ಊರಿನ ಸಮಸ್ಯೆ ಮಂಗಳಾರದಿಂದ ನಮ್ಮ ಮನೆಗೆ ಮೀಟಿಂಗ್ ಇರ್ತೀನಿ, ಬರಲಿಕ್ಕೆ ಹೇಳಿನಿ. ಅವತ್ತಿನ ದಿವಸ ಏನು ಬೇಕಾದ್ರು ಡಿ ಸಿ ಬ್ಯಾಂಕ್ ಎಮ್ ಡಿ ಗಿಮ್ಡಿ ಕಲ್ಸಿ ನಾನು ಮಾತಾಡ್ತೀನಿ. ನಾ ಯಾವತ್ತೂ ಗರೀಬರ ಪರವಾಗಿರುವಂಥ ಐವತ್ತು ವರ್ಷಕ್ಕಾದ ಗರೀಬರ ಸೇವನೆ ಮಾಡಿದ್ದೀನಿ. ಮತ್ತೆ ನನ್ನ ಮೇಲೆ ಅಹಂಕಾರನಿಲ್ಲ, ಸ್ವಪ್ನಿಲ್ಲ, ಏನಿಲ್ಲ. ಹಾದಿಗೆ ಹೋಗೋರ್ಗು ಹೇಳ್ಬೇಕು ಕೈ, ಯಾಕಂದ್ರೆ ಹಾದಿಗೆ ಹೋಗೋರ್ಗು ಮಾತಾಡ್ತೀನಿ. ಯಾಕಂದ್ರೆ ನಿಂದು ಏನು ಕೆಲಸ ಅಂತ ಜನ ಏನಾಗತ್ತಲ್ಲ ಜನ ಸೋಲಿಸ್ಯಾರ. ಈಗ ನಾನು ಗುರುಮಿನ ಯಾದಗಿರಿದಾಗ ಮನಿ ಅದೇ, ಅದಕ್ಕೆ ಜನ ಸೋಲಿಸ್ಯಾರ. ಮುಂದೆ ನನ್ನ ಗೆದಿಸಲಿ, ಐವತ್ತು ವರ್ಷ, ಅರವತ್ತು ವರ್ಷ, ನೂರು ವರ್ಷ ಮಾಡಲಾರಂತ ಕೆಲಸ ನಮ್ಮ ಆ ಶಕ್ತಿ. ಆ ಶಕ್ತಿ ಅತ್ತಾಕ ನೋಡ್ರಿ, ಇವತ್ತು ನನಗೆ ನಾನು ಸೋಲ್ಸದ ಮ್ಯಾಲ ನೋಡ್ತಿರ್ಬೇಕು. ಬಾಬ್ರ ಪಾಪ ಒಂದು ದುಡ್ಡು ರೂಪಾಯಿ ಗಳಿಸಿಲ್ಲ, ಪೂರ ಲಂಗ ಆಗ್ಯಾನ ಅಂತೇಳಿ ಮಾತಾಡ್ತೀನಿ.